जीवी टीवी के स्वागत। नानु होसदुर्ग राघु। ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್, ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ। ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ। ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ। ಹೊಸದುರ್ಗ ನಗರದ ಹಳೆ ಎಸ್ಪೀಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ संपर्किसी डॉक्टर संजय। नमस्कार वीक्षकरे, न्यू नोड़ता इद्रा जीवी टीवी। नान कावेरी। ಸಮಾಜದಲ್ಲಿ ಹಾಗೂ ವಿಶ್ವದಲ್ಲಿ ಅಶಾಂತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಮಾನವ ತನ್ನ ನೆಮ್ಮದಿಯ ಬದುಕಿನಿಂದ ದೂರ ಸರಿಯುತ್ತಿದ್ದಾರೆ। ಇದರಿಂದ ಬೇಕಾದಷ್ಟು ಸಮಸ್ಯೆಗಳು ಉಲ್ಬಣವಾಗುತ್ತಿರೋ ಕಾರಣ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುವ ವೇದಿಕೆಯಾಗಿ ಪ್ರಜಾಪಿತಾ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾನಿಲಯದ ಶಾಖೆಯನ್ನು ವಿಶ್ವಾದ್ಯಂತ 143 ದೇಶಗಳಲ್ಲಿ 90,000ಕ್ಕೂ ಹೆಚ್ಚಿನ ಶಾಖೆಗಳನ್ನು ಪ್ರಾರಂಭ ಮಾಡಿದ್ದಾರೆ। ಹಾಗೆ ಹೊಸದುರ್ಗ ತಾಲೂಕಿನ ಜಂತಿಕೊಳಲು ಗ್ರಾಮದಲ್ಲಿ ಉಪಕೇಂದ್ರವಾಗಿ ಪ್ರಾರಂಭ ಮಾಡಿರೋ ಈ ದಿನದಂದು ಧರ್ಮ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಶಿವಲಿಂಗ ವಿಗ್ರಹವನ್ನ ಮೆರವಣಿಗೆ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದಾರೆ। ಇನ್ನು ಸಹಜ ಜ್ಞಾನ ಮತ್ತು ಯೋಗ ಶಿಕ್ಷಣ ಕೇಂದ್ರ ಹಾಗೂ ಗೀತಾ ಭಟ ಜೊತೆಗೆ ತ್ರಿಮೂರ್ತಿ ಶಿವಜ್ಯೋತಿ ಭವನ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಹುಬ್ಬಳ್ಳಿ ಉಪವಲಯದ ಬ್ರಹ್ಮಕುಮಾರೀಸ್ನ ಮುಖ್ಯ ಸಂಚಾಲಕರಾಗಿರುವ ರಾಜಯೋಗಿನಿ ಬ್ರಹ್ಮಕುಮಾರಿ ನಿರ್ಮಲಾಜಿಯವರು ನೂತನ ಕಟ್ಟಡಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟನೆ ಮಾಡಿದ್ದಾರೆ। ಈ ಸಂಸ್ಥೆಯ ಪರಿಚಯವನ್ನ ಕಡೂರಿನ ಬ್ರಹ್ಮಕುಮಾರೀಸ್ನ ರಾಜಯೋಗಿನಿ ಬ್ರಹ್ಮಕುಮಾರಿ ಜ್ಞಾನೇಶ್ವರಿಜಿ ಅವರು ಈ ಅಗಾಧವಾದ ಸಂಸ್ಥೆಯ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನ ಈ ಒಂದು ಸಂದರ್ಭದಲ್ಲಿ ನೀಡಿದ್ದಾರೆ। ಜೊತೆಗೆ ಈ ಸಂಸ್ಥೆಯ ಬಗ್ಗೆ ತಮ್ಮ ಅನುಭವದ ನುಡಿಗಳನ್ನ ಮೈಸೂರಿನ ಸಮರ್ಪಿತ ಹಿರಿಯ ಸಹೋದರರಾದ ಬಿಕೆ ಪ್ರಾಣೇಶಣ್ಣನವರು ಮತ್ತು ಶಿರಾದ ನಿವೃತ್ತ ಪ್ರಾಂಶುಪಾಲರಾದ ಬಿಕೆ ಮಹೇಂದ್ರಪ್ಪನವರು ಈ ಒಂದು ಆಧ್ಯಾತ್ಮಿಕ ಸಂಸ್ಥೆಯ ಬಗ್ಗೆ ತಮ್ಮ ಅನುಭವದ ನುಡಿಗಳನ್ನ ಸಾರ್ವಜನಿಕರ ಮುಂದೆ ಪ್ರಸ್ತುತಪಡಿಸಿದ್ದಾರೆ। ಇನ್ನು ಈ ಕಾರ್ಯಕ್ರಮದಲ್ಲಿ ಶಿವಸ್ಮೃತಿ ಗೀತೆಗಳನ್ನ ಹೊಸದುರ್ಗದ ಜಿವಿ ಟಿವಿ ಸಂಸ್ಥಾಪಕರಾದ ರಾಘು ಹಾಗೂ ಸಂಘಟಕರಿಂದ ನಡೆಸಿಕೊಟ್ಟಿದ್ದಾರೆ। ಪ್ರಜಾಪಿತಾ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಜಂತಿಕೊಳಲಿನಲ್ಲಿ ವಿಶೇಷವಾಗಿ ಒಂದು ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ಒಂದು ಶುಭ ದಿನ, ಶ್ರೇಷ್ಠ ದಿನ ಅಂತ ಹೇಳ್ಬೋದು। ಅನೇಕ ಧರ್ಮಾತ್ಮರು, ಪುಣ್ಯಾತ್ಮರು, ದೇವಾತ್ಮರು, ಋಷಿಮುನಿಗಳು ಜನಿಸಿ ಹುಟ್ಟಿ ಬಂದು ಮತ್ತೆ ಮತ್ತೆ ನಮ್ಮ ಭಾರತ ದೇಶವನ್ನ ಉದ್ಧಾರ ಮಾಡ್ತಾನೆ ಇದ್ದಾರೆ। ಭವಿಷ್ಯದಲ್ಲಿ ಅತಿ ಶೀಘ್ರದಲ್ಲಿ ಇದೇ ಭರತ ಭೂಮಿ ಸ್ವರ್ಗವಾಗುವಂತಹ ಭಾರತ, ವೈಕುಂಠ ಇದ್ದಂತಹ ಭಾರತ, ದೇವತೆಗಳಿದ್ದಂತಹ ಭಾರತ, ಈಗ ಸಂಗಮ ಯುಗದಲ್ಲಿ ಸೃಷ್ಟಿಕರ್ತ ಭಗವಂತ ಸ್ವಯಂ ಈ ಭೂಮಿಯ ಮೇಲೆ ಅವತರಣೆಯಾಗಿ ಬಂದಿರುವಂತಹ ಮಹಾನ್ ತೀರ್ಥಸ್ಥಾನ ಭಾರತ। ಆ ಮಹಾನ್ ತೀರ್ಥಸ್ಥಾನ ಇಡೀ ಭರತ ಭೂಮಿ। ಇಂತಹ ಸಮಯದಲ್ಲಿ ಈ ಜಂತಿಕೊಳಲು ಸಹ ಒಂದು ಪುಣ್ಯಕ್ಷೇತ್ರ, ಪರಮಾತ್ಮನ ಒಂದು ಕ್ಷೇತ್ರ। ಪರಮಾತ್ಮನ ಸಾನ್ನಿಧ್ಯವನ್ನು ಹೇಗೆ ಪಡೆಯಬೇಕು ಎನ್ನುವ ಒಂದು ಸತ್ಯ ಮಾರ್ಗವನ್ನು ತಿಳಿಸಿಕೊಡುವಂತಹ ಜಂತಿಕೊಳಲು ಮಹಾನ್ ತೀರ್ಥಸ್ಥಾನ ಅಂತ ಹೇಳ್ಬೋದು। ಒಂದು ಒಳ್ಳೆಯ ಜೀವನವನ್ನು ನಾವು ಮಾಡಬೇಕು, ಮನುಷ್ಯರಾಗಿ ಬಂದಿದ್ದೀವಿ ಅನ್ನುವಂತಹ ವಿಷಯಗಳ ಬಗ್ಗೆ ಎಲ್ಲ ಭಾಷಣಕಾರರು ಕೂಡ ಆ ಮೌಲ್ಯಗಳ ಬಗ್ಗೆ ಹೇಳಿದ್ದಾರೆ। ನಿಮ್ಮಲ್ಲಿ ಯಾರಾದ್ರೂ ಜೀವನ ಹೇಗಿರಬೇಕು, ಅದರ ಅನುಭವ ಹೇಗಿರಬೇಕು ಅಂದರೆ ಒಮ್ಮೆ ಮೌಂಟ್ ಅಬುವಿಗೆ ಧರ್ಮ ಸಮ್ಮೇಳನಗಳು ನಡೆದಾಗ ಹೋದರೆ, ಭಾಗವಹಿಸಿದರೆ ನಿಮಗೆ ಆಗ ಗೊತ್ತಾಗುತ್ತೆ पवित्र जीवन अंद्रेनु, श्रेष्ठते अंद्रेनु, सहोदर भावने अंद्रेनु, जीवन मौल्यगळु एनु अंत नमगे अल्ली गोत्तागुत्ते। मोदलनेय पाठ नम्मेल्लरिगू जीवनदल्ली नावु नायकरागबेकु अंद्रे मोदलु सेवकरागबेकु। वी मस्ट बी सर्वेंट फस्ट आंड देन लीडर्स। ಇದು ಮೊದಲನೇದಾಗಿ ನಮಗೆ ಗೊತ್ತಾಯಿತು। ಅಲ್ಲಿ ಹೋದಾಗ ತುಂಬ ಖುಷಿ ಆಯಿತು। ಎಲ್ಲ ಒಂದು ಈ ಶಿವನ ಒಂದು ಧ್ಯಾನದ ಬಗ್ಗೆ ಬರೀ ಪ್ರಚಾರ ಮಾಡೋರು. ಹೋಗಿ ನಾನು ಸುಮಾರು ಒಂದು 3-4 ಸೀರೆ ಹೋಗಿ ಒಂದು ಅಷ್ಟಕ್ಕೆ ಡೊನೇಷನ್ ಎಲ್ಲ ಕೊಟ್ಟೆ, ತುಂಬ ಸಂತೋಷ ಆಯಿತು। ನಾವು ಎಂದಾರ ಒಂದು ದಿವಸ ಬಂದು ಇವ್ರು ಹೇಳಿದ್ರು ನಮ್ಮ 190 ರಾಷ್ಟ್ರಗಳಲ್ಲಿ ಈ ಒಂದು ಸಮಸ್ಯೆ ಇದೆ ಅಂತ. ಇದನ್ನು ಕೇಳಿ ನಮಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಯಿತು, ಹೌದಾ ಅಂತ ಅನಿಸ್ತು। ಅಂತ ಒಂದು ಸಮಸ್ಯೆ ಈ ದಿನ ನಿಮ್ಮಲ್ಲಿ ನಿಮ್ಮೂರಲ್ಲಿ ಉದ್ಘಾಟನೆ ಆಗ್ತಿರೋದು ನಿಮ್ಮ ಸೌಭಾಗ್ಯ ಅನ್ಕೋಬೇಕು, ನಮಗೂ ಪಕ್ಕದಲ್ಲಿರೋ ನಮ್ಮ ಸೌಭಾಗ್ಯ ಅಂತ ಹೇಳ್ತಾ ಆಧ್ಯಾತ್ಮಿಕವಾದ ಚಿಂತನೆ ಉಳಿದೈತೆ ಅಂದರೆ ತಪ್ಪಾಗಲಾರದು। ಇನ್ನೊಮ್ಮೆ ಇಡೀ ಎಲ್ಲರಿಗೂ ಗ್ರಾಮಸ್ಥರ ಅಭಿನಂದನೆ ಸಲ್ಲಿಸ್ತೀನಿ। 1936 ಸ್ವಾತಂತ್ರ್ಯ ಚಳವಳಿಯ ಅತ್ಯಂತ ಕಟ್ಟದ ದಿನಗಳಲ್ಲಿ ಒಂದು ಜನಗಳಿಗೆ ಶಾಂತಿ ಬೇಕಾದಂಥ ಸಂದರ್ಭದಲ್ಲಿ ಪ್ರಜಾಪಿತಾ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಅವರು ಸ್ಥಾಪನೆಯಾಗಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಅತ್ಯಂತ ಒಂದು ಮಹತ್ತರ ಸಂದೇಶವನ್ನು ಅವರು ಸಾಕ್ತಾರೆ। ಯಾವ ರೀತಿ ಬಾಲಗಂಗಾಧರ ತಿಲಕ್ ಅವರು ಏನು ಗಣೇಶ ಜಯಂತಿ ಆಚರಣೆ ಮಾಡೋದ್ರ ಮುಖಾಂತರ ಸ್ವಾತಂತ್ರ್ಯ ಚಳವಳಿಯಲ್ಲಿ ಜನಗಳಲ್ಲಿ ಏನು ಸ್ಫೂರ್ತಿ ತುಂಬ್ತಾರೆ, ಅದೇ ರೀತಿ ಆಧ್ಯಾತ್ಮಿಕವಾಗಿ ಈಶ್ವರಿಯ ಚಿಂತನೆಗಳನ್ನು, ಶಿವನ ಚಿಂತನೆಯನ್ನು ಇವರು ಭಾಳ ವ್ಯವಸ್ಥಿತವಾಗಿ ಜನಗಳಲ್ಲಿ ಬೋಧನೆ ಮಾಡ್ತಾರೆ। ಎಲ್ಲರೂ ಸಹ ಪ್ರಶಾಂತದಿಂದ ಕುಳಿತಲಿಕ್ಕೆ ನನಗೆ ಪ್ರೇರಣೆ ಕೊಟ್ಟಂತಹ ಶಿವತಂದೆ ನಾನು ಇದಕ್ಕೆ ಈ ಒಂದು ಕಟ್ಟಡದ ಬಗ್ಗೆ ಹೇಗೆ ರೂಪರೇಷೆಗಳನ್ನು ಮಾಡಬೇಕು ಅನ್ನೋದಕ್ಕೆ ಈ ಸಂಪೂರ್ಣ ಜವಾಬ್ದಾರಿಯನ್ನು ರಾಜಯೋಗಿ ಸಿದ್ದಪ್ಪಣ್ಣನವರು ಇದಕ್ಕೆಲ್ಲ ನನಗೆ ಸ್ಫೂರ್ತಿದಾಯಕವಾದರು। 10 ಹೆಜ್ಜೆ ಎಲ್ಲ 100 ಹೆಜ್ಜೆ ಮುಂದಕ್ಕೆ ಕರ್ಕೊಂಡು ಹೋಗ್ತೇವೆ ಅಂತ ಅದೇ ರೀತಿ ಪ್ರಯತ್ನ ಆಯಿತು। ಈ ಒಂದು ಸಮಾರಂಭಕ್ಕೆ ಇಲ್ಲಿವರೆಗೂ ಕರೆದು ಸ್ಮರಿಸಿದರೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೂರಿನ ಪರವಾಗಿ ನಾನು ಈ ಒಂದು ಅವರನ್ನು ಆಹ್ವಾನಿಸಿದ್ದೀನಿ। ನಿಮಗೆಲ್ಲರಿಗೂ ಗೊತ್ತಿಲ್ಲ, ತಾವೆಲ್ಲರೂ ಇಲ್ಲಿ ಕುಂತಿದ್ದೀರಿ ಅಂದರೆ ವಿಶೇಷ ಏನಂದರೆ ಅಕ್ಕನವರು 40 ವರ್ಷದ ಕೆಳಗಡೆ ಈ ಒಂದು ಜಂತಿಕೊಳಲಲ್ಲಿ 3 ದಿನಗಳ ಕಾಲ ಕುಂತು ತಪಸ್ಸು ಮಾಡಿರುವಂತಹ ಈ ಒಂದು ಜಂತಿಕೊಳಲು ಊರು 40 ವರ್ಷಗಳ ಕೆಳಗಡೆ 3 ದಿನಗಳು ಈ ಊರು ಸ್ಥಾಪನೆ ಮಾಡಲು ಅಕ್ಕನವರು 3 ದಿನಗಳ ಕಾಲ ತಪಸ್ ಮಾಡಿದ್ದಾರೆ। ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇರುವಂತಹ ರಾಜಯೋಗಿನಿ ಬ್ರಹ್ಮಕುಮಾರಿ ಲೀಲಕ್ಕನವರು ಸಹ ಈ ಊರಿನಲ್ಲಿ ಬುನಾದಿ ಹಾಕಲು ತಪಸ್ಸು ಮಾಡಿರುವಂತಹ ವಿಶೇಷ ಆತ್ಮಗಳು ಲೀಲಕ್ಕನವರು ಸಹ ಕೂಡ। ಪ್ರಜಾಪಿತಾ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಇದು ಒಂದು ಆಧ್ಯಾತ್ಮಿಕ ಶಿಕ್ಷಣ ಸಂಸ್ಥೆ, ಆಧ್ಯಾತ್ಮಿಕ ಸೇವಾ ಸಂಸ್ಥೆ। ಈ ಸಂಸ್ಥೆ ಹೆಸರಿನಲ್ಲಿನೇ ತನ್ನದೇ ಆದಂತಹ ಅರ್ಥವನ್ನ ನಾವು ನೋಡ್ತೇವೆ। ಪ್ರಜಾಪಿತ ಎನ್ನುವಂತ ಶಬ್ದವನ್ನ ನಾವು ಪ್ರಾರಂಭದಲ್ಲಿ ಈ ಸಂಸ್ಥೆಯಲ್ಲಿ ಕಾಣ್ತೇವೆ, ಯಾಕೆಂದ್ರೆ ನಿರಾಕಾರನಾಗಿರುವ ಜ್ಯೋತಿ ಸ್ವರೂಪ ಶಿವ ಪರಮಾತ್ಮ ಈ ಜಗತ್ತಿಗೆ ಅವತರಿಸಿ ಬಂದಾಗ ಅವರಿಗೆ ಒಂದು ಸಾಕಾರ ದೇಹ ಬೇಕು, ಮಾಧ್ಯಮ ಬೇಕು, ಅದಕ್ಕಾಗಿ ಪ್ರಜಾಪಿತ ಬ್ರಹ್ಮರವರ ಶರೀರವನ್ನ ಆಧಾರವಾಗಿ ತೆಗೆದುಕೊಂಡಿದ್ದಾರೆ। ಆಧ್ಯಾತ್ಮ ವಿಚಾರಗಳನ್ನ ಜನರ ಮನಸ್ಸಲ್ಲಿ ಬಿತ್ತುವುದರ ಮುಖಾಂತರ ಸ್ವಾಸ್ಥ ಜಗತ್ತನ್ನ ನಾವೆಲ್ಲರೂ ನಿರ್ಮಾಣ ಮಾಡಬೇಕಾಗಿದೆ। ಅದಕ್ಕೆ ಇಂಥ ಚಿಂತನಾ ಸಭೆಗಳು, ಶಿಬಿರಗಳು ಗ್ರಾಮಗಳಿಗೆ ಪ್ರೇರಣೆ ಆಗ್ಬೇಕು, ಅದು ಬಹಳ ಪ್ರಮುಖವಾದಂತ ವಿಚಾರ। ಈ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರಾದ ಎಚ್. ಬಿಲ್ಲಪ್ಪನ್ ಅವರು, ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಎಲ್. ಜಯಪ್ಪನ್ ಅವರು, ದಾವಣಗೆರೆ ನಗರದ ಕೈಗಾರಿಕೋದ್ಯಮಿಗಳಾದ ಎಂಎಸ್ ರಾಮಚಂದ್ರಪ್ಪ, ನಿವೃತ್ತ ಉಪನ್ಯಾಸಕರಾದ ಎನ್ಆರ್ ಗಂಗಾಧರಪ್ಪ, ಸಮಾಜ ಸೇವಕರಾದ ಹಬ್ಬಳ್ಳಿ ಓಂಕಾರಪ್ಪ, ಎಚ್ಸಿ ಮಲ್ಲಿಕಾರ್ಜುನ್, ಬೆಂಗಳೂರು ನಗರದ ಗುತ್ತಿಗೆದಾರರಾದ ವಿ ಏಕಾಂತರಾಜ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಖ್ಯ ಶಿಕ್ಷಕಿಯಾದ ಎಸ್ಪಿ ಪುಷ್ಪ, ಹಾಗೆ ಸಾಫ್ಟ್ವೇರ್ ಎಂಜಿನಿಯರ್ ಆಗಿರುವಂತಹ ಎಸ್ಎಂ ಮನುಕುಮಾರ್, ಹಾಗೆ ಪ್ರೊಪ್ರೈಟರ್ ಬಿವಿ ನಟರಾಜ್, ಹೊಸದುರ್ಗ ನಿವೃತ್ತ ಪ್ರಾಂಶುಪಾಲರಾದ ಡಿಆರ್ ನಾಗೇಂದ್ರಪ್ಪ, ಬೆಂಗಳೂರು ನಿರ್ದೇಶಕರಾದ ಎಂಸಿ ಶಿವರುದ್ರಪ್ಪ, ಜಂತಿಕೊಳಲು ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಆಶಾ ಉದಯಕುಮಾರ್ ಹೀಗೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಈ ಕಾರ್ಯಕ್ರಮದ ನಿರೂಪಣೆ ಮತ್ತು ವಂದನಾರ್ಪಣೆ ಕಾರ್ಯಕ್ರಮವನ್ನು ದಾವಣಗೆರೆ ನಗರದ ಬ್ರಹ್ಮಕುಮಾರೀಸ್ನ ರಾಜಯೋಗಿನಿ ಬ್ರಹ್ಮಕುಮಾರಿ ಲೀಲಕನವರು ಮತ್ತು ಹೊಸದುರ್ಗ ಬ್ರಹ್ಮಕುಮಾರೀಸ್ನ ರಾಜಯೋಗಿನಿ ಬ್ರಹ್ಮಕುಮಾರಿ ಪವಿತ್ರಕನವರು ನಡೆಸಿಕೊಡುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜೀವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜೀವಿ ಟಿವಿ. जीवी टीवी ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.